ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಬೆನ್ನಲ್ಲೇ ರಾಜ್ಯ ಸರ್ಕಾರ ಈಗ ಅಲರ್ಟ್ ಆಗಿದೆ. ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನೀನೇನು ಮಹಾರಾಜನ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಅಧಿಕಾರಿಗಳಿಗೆ ವಿವರಣೆಗಳನ್ನು ಕೇಳಿದರು ಸಿಎಂ ಸಿದ್ದರಾಮಯ್ಯ. ಇನ್ನು ಯಾವಾಗ ಅಧಿಕಾರಿಗಳು ಈ ಬಗ್ಗೆ ವಿವರಣೆ ಕೊಟ್ಟರು ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಸಿದ್ದರಾಮಯ್ಯ ಸಭೆ ಬೆನ್ನಲ್ಲೇ ಡ್ರಗ್ ಕಂಟ್ರೋಲರ್ ಆಗಿದ್ದಂತಹ ಉಮೇಶ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಡೆವಲಪ್ಮೆಂಟ್ ಕಮಿಷನರ್ ನೇತೃತ್ವದಲ್ಲಿ ತನಿಖೆಗೂ ಆದೇಶ ಕೊಟ್ಟಿದ್ದಾರೆ. ಇನ್ನು ಸಾವನ್ನಪ್ಪಿದಂತಹ ಬಾಣಂತಿಯರ ಕುಟುಂಬಕ್ಕೆ 2 ಲಕ್ಷ ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ. ಇನ್ನು ಡ್ರಗ್ ಸಪ್ಲೈ ಮಾಡಿದ್ದಂತಹ ಕಂಪನಿಗಳಿಂದಲೂ ಕೂಡ ಪರಿಹಾರ ಕೊಡಿಸ್ತವೆ. ಬಳ್ಳಾರಿ ಜಿಲ್ಲಾ ಸರ್ಜನ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆ ಕೂಡ ಕೊಟ್ಟಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ಸಭೆ ಬಳಿಕ ಮಾಹಿತಿ ಕೊಟ್ಟಿದ್ದಾರೆ. ನವೆಂಬರ್ ತಿಂಗಳಲ್ಲಿ ಅಂದರೆ ಈ ತಿಂಗಳಲ್ಲಿ 4 ಜನ ಗರ್ಭಿಣಿಯರು ಪ್ರಾಣ ಕಳ್ಕೊಂಡಿದ್ದಾರೆ. ಅವರಿಗೆ ಸಿಜೇರಿಯನ್ ಆಪರೇಷನ್ನು ಮಾಡುವಾಗ ಯಾವಾಗಲೂ ಕೂಡ ಬಳ್ಳಾರಿನಲ್ಲಿ ಸಿಜೇರಿಯನ್ ಆಪರೇಷನ್ಗಳಲ್ಲಿ ಸತ್ತಿರ್ತಕ್ಕಂಥ ನಿದರ್ಶನ ಇರಲಿಲ್ಲ. ಮಾಡಿರ್ತಕ್ಕಂಥದ್ದನ್ನು ಡ್ರಗ್ ಕಂಟ್ರೋಲರ್ ಅದನ್ನು ಅವರು ಸಪ್ಲೈ ಮಾಡ್ತಾರೆ. ಅವರು ಟೆಸ್ಟ್ ಮಾಡಿಸಿದ್ರು ಕೂಡ ಅವರ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸಿದ್ದಾರೆ, ಬಟ್ ಅಲ್ಲಿ ಸ್ವಲ್ಪ ಸಂಶಯಗಳು ಕಾಣಿಸ್ತವೆ. ಅದಕ್ಕೆ ಈ ಡ್ರಗ್ ಕಂಟ್ರೋಲರನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀನಿ ನಾನು. ಕಂಟ್ರೋಲರ್ ಆಫ್ ಡ್ರಗ್ಸ್ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀನಿ. ಪಶ್ಚಿಮ ಬಂಗ ಫಾರ್ಮಸ್ಯೂಟಿಕಲ್ ಕಂಪನಿ ಇದೆಯಲ್ಲ, ಇದನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕು ಅಂತ ಹೇಳಿದೆ. ಮತ್ತೆ ಅದನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಜೊತೆಗೆ ಅವರಿಂದ ಪರಿಹಾರ ಕೊಡಿಸ್ಬೇಕು ಇವರಿಗೆ ಸತ್ತದವ್ರಿಗೆ. ನಾನು ಸರ್ಕಾರದಿಂದ 2 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಪರಿಹಾರ. ಇವರಿಂದ ಕೂಡ ಈ ಕಂಪನಿಯಿಂದ ಕೂಡ ಪರಿಹಾರ ಕೊಡಿಸ್ತಕ್ಕಂಥದ್ದು ಕೆಲಸ ಆಗಬೇಕು. ಅಂದರೆ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಒಂದು ಇರ್ತದೆ, ಅದರ MD ಇರ್ತಾರೆ, ಅವ್ರಿಗೂ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ. ಕ್ರಿಯೇಟ್ ಸಪ್ಲೈ ಮಾಡ್ತಾರಲ್ಲ ಅವನ್ನೆಲ್ಲ ವಿಡ್ರಾ ಮಾಡಿಬಿಡಿ ಅಂತ ಹೇಳಿದ್ದೀನಿ. ಯಾರ್ಯಾರು ಸಪ್ಲೈ ಮಾಡ್ತಾರೋ ಅವರೆಲ್ಲ ವಿಡ್ರಾ ಮಾಡಿಬಿಡಿ ಅಂತ. ಎಲ್ಲ 192 ಸ್ಯಾಂಪಲ್ ಟೆಸ್ಟ್ ಸಪ್ಲೈಸ್ ಮಾಡ್ತಾರಲ್ಲ ಅವ್ರಿಗೆಲ್ಲ ತಿಳಿಸ್ಬೇಕು ಅಂತ ಹೇಳಿದ್ದೀನಿ. ಈಗೆಲ್ಲ ಡ್ರಗ್ ಕಂಟ್ರೋಲ್ ಇಲಾಖೆನ ರೀಸ್ಟ್ರಕ್ಚರ್ ಮಾಡಬೇಕು ಅಂತ ಹೇಳಿದ್ದೀನಿ. ನಂಬರ್ 1 ನಂಬರ್ 2 ಚೆನ್ನೈ ತರ ಮಾದರಿ ಸ್ಟ್ರಕ್ಚರ್ ಮಾದರಿಗೆ ಮಾಡಬೇಕು. ಮೆಡಿಕಲ್ ಕಾರ್ಪೊರೇಷನ್ ಅದಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಹೇಳಿದ್ದೀನಿ. ಬಳ್ಳಾರಿನಲ್ಲಿ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ ಸರ್ಜನ್ ಇದಾರಲ್ಲ ಅವ್ರಿಗೆ ಮತ್ತೆ ಈ ತರ ಮರುಕಳಿಸದಂತೆ ನೋಡ್ಕೋಬೇಕು, ನಿನ್ನ ಜವಾಬ್ದಾರಿ, ಒಂದು ವೇಳೆ ಆದರೆ ನಿನ್ನ ಮೇಲೆ ಕ್ರಮ ತಗತೀವಿ ಅಂತ ಹೇಳಿ. ಈ ಸರ್ಜರಿ ಮಾಡಿರ್ತಕ್ಕಂಥ ಡಾಕ್ಟರ್ಸ್ಗಳಿದಾರಲ್ಲ ಅವರು ಬೇರೆ ಬೇರೆಯವ್ರು ಮಾಡಿದ್ರು, ಒಬ್ಬರೇ ಮಾಡಿಲ್ಲ, 4 ಅವ್ರದ್ದು ತಪ್ಪಿಲ್ಲ ಅಂತ ಹೇಳಿ ಪ್ರಿಲಿಮಿನರಿ ವರದಿ ಕೊಟ್ಟಿರ್ತಕ್ಕಂಥದ್ದು. ಸೊ ದಿಸ್ ಈಸ್ ದಿ ಪೊಸಿಷನ್. ಸೊ ಇನ್ ಮುಂದೆ ಆಗದೇ ರೀತಿಯಲ್ಲಿ ಎಚ್ಚರ ವಹಿಸಬೇಕು ಅಂತೇಳಿ ಎಲ್ಲರ ಇವ್ರಿಗೂ ಏನು ನಮಗೆ ಈಗ ಹೆಚ್ಚು ಅನುಮಾನ ಇರುವಂಥದ್ದು ಆ ರಿಂಗರ್ ಲ್ಯಾಕ್ಟೇಟ್ ಮೇಲೆ ಅಂತ ನಾನು ಮೊನ್ನೆನೂ ಕೂಡ ಹೇಳಿದ್ದೆ. ನಮ್ಮ ಸಂಶಯ ಕೂಡ ಅದೇ ಇದೆ, ಅದರ ಅಂತಿಮ ವರದಿ ಕೂಡ ಬರಬೇಕಾಗಿದೆ. ಆದರೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಅವರ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಅದನ್ನು ನೋಡ್ತಾ ಇದ್ದಾರೆ. ಯಾಕೆಂದರೆ ಆ ಬಳ್ಳಾರಿ ಆಸ್ಪತ್ರೆಯಲ್ಲಿ ಏಪ್ರಿಲಿಂದ ಈ ನವೆಂಬರ್ವರೆಗೂ ಸುಮಾರು 2600 ಸಿಜೇರಿಯನ್ ಸರ್ಜರಿಗಳಾಗಿತ್ತು ಆ ಜಿಲ್ಲಾ ಆಸ್ಪತ್ರೆಯಲ್ಲಿ. ಆ 2600 ಸಿಜೇರಿಯನ್ ಆಪರೇಷನ್ಗಳಲ್ಲಿ ಒಬ್ಬರು ಕೂಡ ತೀರ್ಕೊಂಡಿರಲಿಲ್ಲ. ಏಕ್ದಮ್ ಇದು 4 ಜನ ತೀರ್ಕೊಂಡಿರೋದು. ಅದು ಅಲ್ಲಿ ಒಂದು ಏನು ಒಂದು ಬ್ಯಾಚನ್ನು ನಾವು ಕಳಿಸ್ಕೊಟ್ಟಿದ್ದು ಆ ರಿಂಗರ್ ಲ್ಯಾಕ್ಟೇಟ್ ಬ್ಯಾಚ್ ಅದು ಫ್ರೆಶ್ ಆಗಿ ಅಲ್ಲಿಗೆ ಹೋಗಿತ್ತು. ಅದು ಉಪಯೋಗ ಮಾಡಿದಾಗ ಅದು ಇದಾಗಿರ್ತಕ್ಕಂಥದ್ದು. ಸೊ ಇದೆಲ್ಲ ನೋಡಿದ್ರೆ ನಮಗೆ ಅನುಮಾನ ಹೆಚ್ಚು ಇದರ ಮೇಲೆ ಇದೆ. ಈಗ ನಾವು ಟೆಸ್ಟಿಂಗ್ ಕಳಿಸಿದ್ದೀವಿ, ಅದು ರಿಪೋರ್ಟ್ ಬರೋದಕ್ಕೆ ಬಹುಶಃ ಇನ್ನೂ ಡಿಸೆಂಬರ್ 9 ಬರ್ತದೆ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಬೇರೆ ಬೇರೆ ಥರ ಅದನ್ನು ಕೂಡ ಟೆಸ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ, ಅದನ್ನು ಕೂಡ ನಾವು ಮಾಡಿಸ್ತೀವಿ. ಆ ವರದಿ ಆಧಾರ ಮುಂದಿನ ಕ್ರಮ ತಗೊಳ್ತೀವಿ. ನಮಗೆ ಇದ್ರ ಬಗ್ಗೆ ಅನುಮಾನ ಬಂದಾಗ
ಬಹುಶಃ ಫೆಬ್ರವರಿ ಮಾರ್ಚ್ದಲ್ಲಿ ಅವಾಗ ನಾವು ಅದನ್ನು ಎಲ್ಲ ಕಡೆ ಫ್ರೀಸ್ ಮಾಡಿದೋ, ಆಮೇಲೆ ಟೆಸ್ಟ್ ಮಾಡಿದೋ. ಈಗ ಈ ಒಂದು ಬ್ಯಾಚ್ ಏನು ಮತ್ತೆ ಹೋಗಿದೆ ಈಗ ಬಳ್ಳಾರಿಗೆ, ಈ ಬ್ಯಾಚಲ್ಲಿ ಇದು ಈಗ ರಿಯಾಕ್ಷನ್. ನೋಡಿ, ಕರ್ನಾಟಕ ರಾಜ್ಯ ಒಂದು ಪ್ರಗತಿಪರವಾಗಿರ್ತಕ್ಕಂಥ ರಾಜ್ಯ ಇದೆ. ಇಲ್ಲಿ ತಾಯಿ ಮರಣ ಮತ್ತು ಇನ್ಫೆಂಟ್ ಮೊರ್ಟಾಲಿಟಿ ರೇಟ್, ಮೆಟರ್ನಲ್ ಮೊರ್ಟಾಲಿಟಿ ರೇಟು ಭಾಳ ಕಮ್ಮಿ ಆಗಿದೆ. ಯಾಕಂದರೆ ಆರೋಗ್ಯ ಇಲಾಖೆ, ಮೆಡಿಕಲ್ ಎಜುಕೇಷನ್ ಇಲಾಖೆ ಇದರ ನಿಗಾ ವಹಿಸಿ ಇದಕ್ಕೆ ಆದಷ್ಟು ಕಮ್ಮಿ ಮಾಡಿದ್ದೀವಿ. ಈ ಒಂದು ಸ್ಪೆಸಿಫಿಕ್ ಇನ್ಸಿಡೆಂಟಲ್ಲಿ ಏನು ಪ್ಯಾಟರ್ನ್ ಬಂದಿದೆ, ಯಾಕಂದರೆ ಅದು ತಜ್ಞರ ಸಮಿತಿ, ಅದು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥ ಇಂಪಾರ್ಷಿಯಲ್ ಆಗಿರಬೇಕು ಅಂಥೇಳಿ ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥ ಕಮಿಟಿ ವರದಿ ಏನು ಕೊಟ್ಟಿದೆ ಅಂತಂದರೆ, ಅದರಲ್ಲಿ ಎಲ್ಲ ಪ್ರೊಸೀಜರ್ಸು ಫಾಲೋ ಆಗಿದೆ, ಎಲ್ಲ ಪ್ರೋಟೋಕಾಲ್ಸು ಫಾಲೋ ಮಾಡಿದ್ದಾರೆ, ಆಮೇಲೆ ಎಲ್ಲ ಸ್ವಾಬ್ಸ್ ತೊಗೊಂಡಿದ್ದಾರೆ, ಎಲ್ಲೂ ಕೂಡ ಇನ್ಫೆಕ್ಷನ್ ಬಂದಿಲ್ಲ. ಆದರೆ ಒಂದು ಫ್ರೆಶ್ ಬ್ಯಾಚ್ ಆಫ್ ಲಿಂಗರ್ ಲ್ಯಾಕ್ಟೇಟು ಯೂಸ್ ಮಾಡಿದ್ದಾರೆ. ಆ ರಿಂಗರ್ ಲ್ಯಾಕ್ಟೇಟಿಂದನೇ ಆಗಿರ್ಬೋದು ಅಂತಕ್ಕಂಥದ್ದು ಅವ್ರ ಅನುಮಾನ ಇದೆ. ಯಾಕೆ ಅನುಮಾನ ಅಂತಂದರೆ, ಇದು ನಾರ್ಮಲ್